बसव लिंगाय नमः। ओम नमः शिवाय। आत्मीयरेल्लरिगू वैद्य श्री चन्नबसवण्ण माडुव अनंत शरणु शरणार्थिगळु। आत्मीयरे, ई दिनद विशेष संचिकेयल्लि निमगे ई कुक्कर् बग्गे माहितियन्न कोड्ता इद्देने। कुक्कर्नल्लि बेयिसिरतक्कंत फुड्नल्लि ಯಾವ ರೀತಿಯಾಗಿರ್ತಕ್ಕಂಥ ನ್ಯೂಟ್ರಿಷನ್ಗಳಿರ್ತವೆ, ನಾವು ಕುಕ್ಕರನ್ನು ಯಾಕೆ ನಮ್ಮ ಮನೆಯಿಂದ ಹೊರಗಡೆ ಹಾಕಬೇಕು ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಈ ದಿನದ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೇನೆ. ಆತ್ಮೇರೆ, ನಾವು ಏನೇ ಮಾತಾಡಿದರೂ ಕೂಡ ವೈಜ್ಞಾನಿಕವಾಗಿರ್ತದೆ. ಸುಮ್ಮನೆ ನಿಮ್ಮ ಸಮಯವನ್ನು ಹರಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲ್ಲ. ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಲಿಕ್ಕೆ ನಾವು ಬಳಸ್ತಾ ಇರತಕ್ಕಂಥ ಗ್ರಹ ಉಪಕರಣಗಳು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ. ಹಾಗಾದರೆ ಕುಕ್ಕರ್ನಿಂದ ನಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನು ನೋಡೋಣ. ಈ ಕುಕ್ಕರ್ ಅಂತ ಇದೆಯಲ್ವಾ, ಇದಕ್ಕೆ ಬಳಸಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಆಹಾರವನ್ನು ಬೇಯಿಸಲಿಕ್ಕೆ ಅಥವಾ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ವಸ್ತುವಲ್ಲ. ಅಲ್ಯೂಮಿನಿಯಮಲ್ಲಿಟ್ಟು ಆಹಾರವನ್ನು ಸೇವಿಸಬಾರ್ದು, ಅಲ್ಯೂಮಿನಿಯಮಲ್ಲಿ ಆಹಾರವನ್ನು ತಯಾರು ಕೂಡ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಅಲ್ಯೂಮಿನಿಯಮಿಂದ ನೀವು ಆಹಾರವನ್ನು ತಯಾರು ಮಾಡಿದರೆ ಅದರಲ್ಲಿರ್ತಕ್ಕಂಥ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಕ್ಕಂಥ ಒಂದು ಕೆಮಿಕಲ್ ಏನು ಮಾಡ್ತದೆ, ನಿಮ್ಮ ಆಹಾರವನ್ನು ವಿಷಕಾರಿಯಾಗಿರ್ತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. ಹಾಗಾಗಿ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಆಹಾರವನ್ನು ತಯಾರು ಮಾಡಲಿಕ್ಕೆ ಅತ್ಯಂತ ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಮೆಟಲ್ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಕುಕ್ಕರ್ ಅಂತಕ್ಕಂಥದ್ದು ಅಲ್ಯೂಮಿನಿಯಮಲ್ಲೇ ಮಾಡಿರ್ತಾರೆ. ಜೊತೆಗೆ ಈ ಕುಕ್ಕರ್ ಏನು ಹೇಳ್ತದೆ, ಏನು ಮಾಡ್ತದೆ ಅಂತ ಹೇಳಿದ್ರೆ, ಆಹಾರವನ್ನು ಹೆಚ್ಚು ಪ್ರೆಷರ್ ಮೂಲಕ ಏನು ಮಾಡ್ತದೆ, ಕುದಿಸ್ತದೆ. ಆಹಾರವನ್ನು ಹೆಚ್ಚು ಒತ್ತಡದ ಮೂಲಕ ಏನು ಮಾಡ್ತದೆ, ಇದೇನು ಮಾಡ್ತದೆ, ಮೃದು ಮಾಡ್ತದೆ. ಅಂದರೆ ನಾವು ಒತ್ತಡಪೂರ್ವಕವಾಗಿ ಏನೇ ಮಾಡಿದ್ರೂ ಕೂಡ ಅದು ಪರ್ಮನೆಂಟ್ ಆಗಿರಲ್ಲ, ಅಲ್ಲಿ ಹಿಂಸೆ ಆಗ್ತದೆ, ಅಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಆಹಾರದಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳು, ಆಹಾರದಲ್ಲಿರ್ತಕ್ಕಂಥ ಸೂಕ್ಷ್ಮಾತಿಸೂಕ್ಷ್ಮ ಪೋಷಕ ತತ್ವಗಳು ಆ ಪ್ರೆಷರಿಗೆ ಒಳಗಾಗಿ ಸಂಪೂರ್ಣವಾಗಿ ಸಾಯ್ತವೆ. ಇದು ವೈಜ್ಞಾನಿಕವಾಗಿ ಪ್ರೂಫ್ ಆಗಿರ್ತಕ್ಕಂಥದ್ದು. CDRI ಅಂತ ಇದೆ, ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಆ ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಬೇಳೆಯಲ್ಲಿ ಮ್ಯಾಕ್ಸಿಮಮ್ ಒಂದು 8-10% ಪ್ರೋಟೀನ್ ಇರ್ತದೆ. ಅದೇ ನೀವು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿ 100-100% ಅದರಲ್ಲಿ ಪ್ರೋಟೀನ್ ಇರುತ್ತೆ. ಸ್ಟೀಲಲ್ಲಿ ಬೇಯಿಸಿದರೆ 60-70, ತಾಮ್ರ ಹಿತ್ತಾಳೆಯಲ್ಲಿ ಬೇಯಿಸಿದರೆ 70-90% ಇರ್ತದೆ. ಹೀಗೆ ನೀವು ಯಾವ ವಸ್ತುವಿನಲ್ಲಿ ಆಹಾರವನ್ನು ಬೇಯಿಸ್ತಿರಲ್ಲ, ಆ ವಸ್ತುವಿನ ಆ ಒಂದು ತತ್ವವು ಕೂಡ ಆಹಾರದಲ್ಲಿ ಸೇರಿಕೊಳ್ತದೆ. ಮಣ್ಣಿನಲ್ಲಿ ಬೇಯಿಸಿದಾಗ ಮಣ್ಣಿನ ತತ್ವ ಸೇರಿಕೊಳ್ತದೆ. ನಮ್ಮ ಇಡೀ ಶರೀರದಲ್ಲಿ ಪಂಚಮಹಾಭೂತಗಳಿದ್ದಾವೆ, ಇದರಲ್ಲಿ ಭೂತತ್ವನೂ ಕೂಡ ಇದೆ. ಹಾಗಾಗಿ ಈ ಪಂಚಮಹಾಭೂತಗಳ ಕ್ರಿಯಾಶೀಲತೆ ಉಂಟಾಗ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಯಾವುದೇ ಆಹಾರವನ್ನು ಬೇಯಿಸಬೇಕು ಅಂತ ಹೇಳಿದ್ರೆ ಆಹಾರವನ್ನು ಬೇಯಿಸ್ತಕ್ಕಂಥ ಆ ಒಂದು ವಸ್ತು ಏನಾಗಿದೆಯಲ್ಲ, ಅದು ಸರಿಯಾಗಿದೆಯಾ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಜೊತೆಗೆ ಆಯುರ್ವೇದದಲ್ಲಿ ಒಂದು ಶ್ಲೋಕ ಬರ್ತದೆ, ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾವ ಆಹಾರವನ್ನು ನೀವು ಬೇಯಿಸ್ತಾ ಇರ್ತೀರಾ, ಆ ಆಹಾರವನ್ನು ಬೇಯಿಸ್ತಕ್ಕಂಥ ಸಮಯದಲ್ಲಿ ಆಹಾರಕ್ಕೆ ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ತಗಲಬೇಕು ಅಂತ ಹೇಳ್ತಾರೆ. ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ತಗಲದೇ ಇದ್ದರೆ ಅಂತಹ ಆಹಾರ ವಿಷವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ದರೆ ನಾವು ಕುಕ್ಕರ್ಗೆ ಬಾಯನ್ನು ಹಾಕಿ ಮೇಲೆ ವಿಸಿಲನ್ನು ಹಾಕಿದಾಗ ಅಲ್ಲಿ ಪವನದ ಸ್ಪರ್ಶನೂ ಹೋಗಲ್ಲ, ಸೂರ್ಯನ ಪ್ರಕಾಶವೂ ಕೂಡ ಅದರೊಳಗಡೆ ಹೋಗಲ್ಲ. ಹಾಗಿದ್ದರೆ ಆ ಒಂದು ಆಹಾರ ಏನಾಗುತ್ತೆ, ವಿಷ ಆಗುತ್ತೆ ಅಂತ ಆಯುರ್ವೇದದಲ್ಲಿ 1000 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ನೋಡಿ,
ಈ ಮಾನವರು ಕುಕ್ಕರ್ ಮಾಡ್ತಾರೆ ಅಂತಕ್ಕಂಥ ಕಾಲಜ್ಞಾನ ಅವರಿಗೆ ಅವಾಗಲೇ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕುಕ್ಕರನ್ನು ಬಳಸಬಾರ್ದು. ಯಾಕಂದರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಬೆಂಕಿಯ ಶಾಖ ಮೇಲೆ ಆ ಒಂದು ಬಾಷ್ಪ ಅಂದರೆ ಸ್ಟೀಮು, ಆ ಒಂದು ಸ್ಟೀಮಿನ ಪ್ರೆಷರ್ ಅದರ ಮೂಲಕ ಏನಾಗುತ್ತೆ ಆ ಫುಡ್ ಮಾಲಿಕಲ್ ಸಂಪೂರ್ಣವಾಗಿ ಡೆಡ್ ಆಗ್ತವೆ, ಸತ್ತೋಗ್ಬಿಡ್ತವೆ. ಈ ಕುಕ್ಕರ್ನಲ್ಲಿರ್ತಕ್ಕಂಥ ಆಹಾರವನ್ನು ತಿಂತಾ ಇರೋದ್ರಿಂದನೇ ನಮಗೆ ಬಿ ಪಿ, ಶುಗರು, ಅರ್ಥ್ರೈಟಿಸ್ಸು, ಕೊಲೆಸ್ಟ್ರಾಲ್ ಪ್ರಾಬ್ಲಮು, ಥೈರಾಯ್ಡ್ ಸಮಸ್ಯೆ, ನರ ದೌರ್ಬಲ್ಯತೆ, ಜ್ಞಾಪಕ ಶಕ್ತಿಯ ಕೊರತೆ, ಗರ್ಭಕೋಶದ ತೊಂದರೆಗಳು ಇವೆಲ್ಲ ಬರ್ತಾ ಇರತಕ್ಕಂಥದ್ದು. ಹಾಗಾದರೆ ನಾವು ಕುಕ್ಕರನ್ನು ಬಿಟ್ಟು ಯಾವುದರಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು? ಮಣ್ಣಿನ ಮಡಕೆ ಆದರೆ ಬಹಳ ಒಳ್ಳೆಯದು. ಅದಾಗದೇ ಇದ್ದರೆ ನೀವು ಸ್ಟೀಲು ಅಥವಾ ಹಿತ್ತಾಳೆಯನ್ನು ಉಪಯೋಗಿಸ್ಬೋದು. ಆದರೆ ಆಹಾರವನ್ನು ಬೇಯಿಸ್ತಕ್ಕಂಥ ಸಮಯದಲ್ಲಿ ಅದನ್ನು ಓಪನ್ನಾಗಿ ಬೇಯಿಸಬೇಕು. ಅದರಲ್ಲಿ ಸೂರ್ಯನ ಪ್ರಕಾಶ, ಪವನದ ಸ್ಪರ್ಶ ಆಗಬೇಕು. ಯಾಕಂದರೆ ಈ ಪಂಚ ಮಹಾಭೂತಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ಒಂದು ಶಕ್ತಿ ಇದೆ, ಒಂದರಲ್ಲಿ ಒಂದು ಸಮ್ಮಿಲನವಾಗಿದೆ ಇದೆಲ್ಲ ಪಂಚ ಮಹಾಭೂತಗಳು. ಹಾಗಾಗಿ ಅವುಗಳನ್ನು ಬೇರೆ ಬೇರೆ ಮಾಡಿದಾಗ ನಮಗೆ ದೊಡ್ಡ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ನಾವು ಮನುಷ್ಯರು ವಿಜ್ಞಾನಕ್ಕಿಂತ ದೊಡ್ಡವರಲ್ಲ. ಮ್ಯಾನ್ ಈಸ್ ನಾಟ್ ಬಿಗ್ಗರ್ ದೆನ್ ಸೈನ್ಸ್ ಆ್ಯಂಡ್ ಸೈನ್ಸ್ ಈಸ್ ನಾಟ್ ಬಿಗ್ಗರ್ ದೆನ್ ನೇಚರ್ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯ ನಿಸರ್ಗದಕ್ಕಿಂತ ಯಾವತ್ತೂ ದೊಡ್ಡವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ವಿಜ್ಞಾನದಕ್ಕಿಂತ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಜ್ಞಾನ ನಿಸರ್ಗದಕ್ಕಿಂತ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಮನೆಯಲ್ಲಿ ಕುಕ್ಕರ್ನ ನಿಲ್ಲಿಸಿ ಈಗಿನ ಒಂದು ಸಂದರ್ಭದಲ್ಲಿ ನೀವು ಕುಕ್ಕರ್ನ ಬಳಸಿದ್ರೆ ಬಹಳ ತೊಂದರೆ ಆಗ್ತದೆ. ಈ ಕುಕ್ಕರ್ನ ಒಂದು 2 ತಿಂಗಳು 3 ತಿಂಗಳು ನಿಲ್ಲಿಸಿ ನೋಡಿ. ನೀವು 3 ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳು ಬಂದೇ ಬರ್ತವೆ. ಹೀಗೆ ಕುಕ್ಕರ್ ಅಂತಕ್ಕಂಥದ್ದು ನಿಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಿದ್ದ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.